ರಾಕೇಶ್ ಮಗ್ದುಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಆತ್ಮೀಯ ಒಂಬತ್ತನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ನಾನು ಪರಮಾಣುವಿನ ರಚನೆ ಈ ಘಟಕದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇನೆ ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಈ ಪರಮಾಣು ರಚನೆಯಲ್ಲಿ ಬರ್ತಕ್ಕಂಥ ಮೊದಲನೇ ಪರಿಕಲ್ಪನೆ ಪರಮಾಣು ಅಂದರೆ ಏನು ನಿಮ್ಗೆ ಈಗಾಗಲೇ ಗೊತ್ತದ ಪರಮಾಣು ಅತ್ಯ ಅದಕ್ಕೆ ಆಗ್ತದ್ರೆ ದ್ರವ್ಯದ ಅತ್ಯಂತ ಮೂಲಭೂತವಾದ ಚಿಕ್ಕ ಕಣವನ್ನು ಪರಮಾಣು ಅಂತ ಕರೆಯಲಾಗ್ತದೆ ಈ ಪರಮಾಣುದ ಬಗ್ಗೆ ಮೊದಲ ಬಾರಿಗೆ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದರೆ ಜಾನ್ ಡಾಲ್ಟನ್ರವರು ಅಂದ್ರೆ ಈ ಪರಮಾಣುವಿನಲ್ಲಿ ಯಾಕಂದ್ರೆ ಯಾವುದೇ ಒಂದು ವಸ್ತು ದ್ರ ಎಲ್ಲ ವಸ್ತುಗಳನ್ನು ಸಾಮಾನ್ಯವಾಗಿ ದ್ರವ್ಯಗಳು ತಕ್ಕ ಇರ್ತವೆ ಘನ ದ್ರವ ಅನಿಲ ವಸ್ತುಗಳಿರ್ಬೋದು ಈ ಘನ ದ್ರವ ಅನಿಲ ವಸ್ತುಗಳಲ್ಲಿ ಇದರಿಂದ ಮಾಡಲ್ಪಟ್ಟಿರ್ತಾವಂದ್ರೆ ಪರಮಾಣುಗಳಿಂದ ಮಾಡಲ್ಪಟ್ಟ ಪಟ್ಟಿರ್ತಾವೆವು ಆ ಪರಮಾಣುವಲ್ಲಿ ಕಂಡುಬರುವ ಅವಶ್ಯಕತೆ ಕಣಗಳು ಯಾವುವು ಅಂದರೆ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅದಕ್ಕೆ ಹತ್ತಿರ ಹತ್ತೊಂಬತ್ತನೆಯ ಶತಮಾನದಲ್ಲಿ ಪರಮಾಣು ಸರಳವಲ್ಲದ ಮತ್ತು ಅವಿಭಾಜ್ಯ ಕನ ಅಂತ ಕರೆಯಲಾಗ್ತದ ಕನಿಷ್ಠ ಪಕ್ಷ ಇದು ಒಂದು ಉಪಪ್ರಮಾನೀಯ ಕನ ಅನ್ನು ಒಳಗೊಂಡಿರ್ತದ ಅಂತ ಜೆ ಜೆ ಥಾಮ್ಸನ್ರವರು ಗುರುತಿಸಿದರು ನಂತರ ಈ ಎಲೆಕ್ಟ್ರಾನ್ ಗುರುತಿಸಿಕೆಯಲ್ಲಿ ಬಹಳ ಬಹಳ ಹಿಂದೆಯೇ ಹದಿನೆಂಟುನೂರ ಎಂಬತ್ತಾರಲ್ಲಿ ಗೋಲ್ಡ್ಸ್ಟೀನ್ ರವರು ಧನ ವಿದ್ಯುತ್ ಆವೇಶಗಳ ಒಂದು ಪ್ರಯೋಗವನ್ನು ವಿಸರ್ಜನಾ ನಳಿಕೆ ತೆಗೆದುಕೊಂಡು ಪ್ರಯೋಗ ಮಾಡಿದರು ಅದರಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ಹೊಸ ಕಿರಣ ಆ ಕಿರಣವನ್ನು ಅವರು ನಳಿಕಾ ಕಿರಣ ಕರೆದ್ರು ಅದಕ್ಕೆ ನಳಿಕಾ ಕಿರಣ ಅಂದರೆ ಏನು ಧನ ವಿದ್ಯುತ್ ಆವೇಶ ಹೊಂದಿರುವ ವಿಕಿರಣಗಳಾಗಿದ್ದು ಇದು ಉಪಪರ್ಮಾಣೀಯ ಕಣಕ್ಕೆ ಆವಿಷ್ಕಾರಕ್ಕೆ ಒಂದು ದಾರಿ ಮಾಡಿಕೊಟ್ಟಿತು ನಂತರ ಈ ಉಪಪರ್ಮಾಣೀಯ ಕಣ ಹೊಂದಿರುವ ಆವೇಶವು ಎಲೆಕ್ಟ್ರಾನ್ನ ಪರಿಮಾಣಕ್ಕೆ ಸಮವಾಗಿರ್ತದೆ ಅದಕ್ಕಾಗಿ ಇದರ ಆವೇಶ ಇದರ ಧನ ಆವೇಶ ಹೊಂದಿರತಕ್ಕಂಥ ಪ್ರೋಟಾನ್ನ ಆವೇಶವೂ ಎಲೆಕ್ಟ್ರಾನ್ನ ಆವೇಶಕ್ಕಿಂತ ನೂರು ಪಟ್ಟು ಅಧಿಕವಾಗಿರ್ತದೆ ಅದಕ್ಕೆ ಇದಕ್ಕೆ ಅವರು ಪ್ರೋಟಾನ್ ಅಂತ ಹೆಸರು ಕೊಟ್ಟರು ಅಂದರೆ ಸಾಮಾನ್ಯವಾಗಿ ಎಲೆಕ್ಟ್ರಾನ್ ಇ ಮೈನಸ್ನಿಂದ ಕರಿತೇವೆ ಪ್ರೋಟಾನನ್ನು ಪಿ ಪ್ಲಸ್ ಎಂದು ಸಂಕೇತದಿಂದ ಸೂಚಿಸಲಾಗಿರ್ತದೆ ಇನ್ನು ಪ್ರೋಟಾನ್ ರಾಶಿ ನೋಡಿದಾಗ ಒಂದು ಏಕಮಾನ ನೋಡಿದಾಗ ಆ ಥರ ಒಂದು ಅವೇಶ್ ಸಂಖ್ಯೆಯನ್ನು ಹೊಂದಿರ್ತದೆ ಅವೇಶ್ ಸಂಖ್ಯೆ ಪ್ಲಸ್ ಒಂದು ಅದೇ ರೀತಿ ಎಲೆಕ್ಟ್ರಾನ್ ರಾಶಿ ನಗಣ್ಯವಾಗಿರುವುದರಿಂದ ಈ ಥರ ಸಂಖ್ಯೆ ಮೈನಸ್ ಒಂದು ಆಗಿರ್ತದೆ ಇನ್ನು ಒಂದು ಪರಮಾಣು ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳನ್ನು ಎರಡನ್ನೂ ಒಳಗೊಂಡಿದ್ದು ಪರಸ್ಪರ ತಮ್ಮ ಆವೇಶವನ್ನು ಸಮತೋಲನಗೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ ಅದಕ್ಕೆ ಹೇಳ್ತಾರೆ ಪರಮಾಣುವಿನ ಒಳಭಾಗದಲ್ಲಿ ಇರುವಿಕೆ ಸಹ ಕಂಡುಬತ್ತು ಈ ಪ್ರೋಟಾನ್ಕ್ಕಿಂತ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಹೊರ ತೆಗೆಯಬಹುದು ಇನ್ನೆಷ್ಟು ಪರಮಾಣುವಿನ ರಚನೆಯನ್ನು ಮೊದಲ ಬಾರಿಗೆ ಯಾಕ ಪರಮಾಣು ಮಾದರಿ ರಚನೆ ಹೆಂಗಿರ್ತದ ಅನ್ನೋದನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದ ವ್ಯಕ್ತಿ ಯಾರು ಅಂದರೆ ಜೆ ಜೆ ತಾಮ್ಸನ್ರವರು ಯಾಕಂದರೆ ಜೆ ಜೆ ತಾಮ್ಸನ್ರವರು ತಮ್ಮ ಪ್ರಯೋಗದ ಮೂಲಕ ಪರಮಾಣು ಮಾದರಿಯನ್ನು ಹೆತ್ತರು ಅವ್ರು ಹೆತ್ತರು ಪರಮಾಣು ಮಾದರಿಯನ್ನು ಹೋಲಿಕೆ ಮಾಡ್ಬೇಕಾದ್ರೆ ಅವರು ಒಂದು ಕಡಂಗ್ಲಿ ಹಣ್ಣಿಯನ್ನು ಹೋಲಿಕೆ ಮಾಡ್ತಾರೋ ಕಡಂಗ್ಲಿ ಹಣ್ಣಿನ ಒಳಭಾಗದಲ್ಲಿ ಏನಿರ್ತದೆ ಹಣ್ಣಾಗಿರ್ತಕ್ಕಂಥ ಭಾಗ ಕೆಂಪು ಭಾಗ ಇರ್ತದೆ ಅಲ್ಲಲ್ಲಿ ಅಲ್ಲಲ್ಲಿ ಬೀಜಗಳು ಇರ್ತಾವೆ ಆ ಕೆಂಪು ಭಾಗವನ್ನು ಅವರು ದಲಾ ಧನಾತ್ಮಕ ಗೋಳತ್ತ ಕರಿತಾವೆ ಅಲ್ಲಲ್ಲಿ ಅಲ್ಲಲ್ಲಿ ಹಾಡಿಕೊಂಡಿರ್ತಕ್ಕಂಥ ಬೀಜಗಳಿಗೆ ಅವರು ಎಲೆಕ್ಟ್ರಾನುಗಳು ಅಂತ ಕರೆಯಲಾಗ್ತದೆ ಅದು ಈಸಿಯಾಗಿ ನೆನ್ಪಿಟ್ಕೊಳಕೆ ಕಣಂಗಲಿ ಹಣ್ಣನ್ನು ಉದಾಹರಣೆ ಕೊಡ್ತಾರೆ ಅದಕ್ಕೆ ಇವರು ಜಾ ತಾಮ್ಸನ್ರವರು ಪರಮಾಣು ಮಾದರಿಯಲ್ಲಿ ಮಂಡಿಸ್ತಕ್ಕಂಥ ಕೆಲವೊಂದು ಅದರ ಅಂಶಗಳೇನೆಂದರೆ ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಒಂದು ಗೋಳವನ್ನು ಒಳಗೊಂಡಿದೆ ಅದರಲ್ಲಿ ಎಲೆಕ್ಟ್ರಾನುಗಳು ಹುದುಗಿರುತ್ತವೆ ಅಂತ ಹೇಳಿದರು ಇನ್ನು ಎರಡನೇದು ಇವ್ರು ಹೇಳ್ತಾರೋ ಧನಾತ್ಮಕ ಅವೇಶಗಳು ಋಣಾತ್ಮಕ ಅವಶ್ಯಗಳು ಯಾವಾಗಲೂ ಸಮ ಪರಿಮಾಣದಲ್ಲಿರ್ತಾವೆ ಯಾವಾಗ ಸಮ ಪರಿಮಾಣಲಿರ್ತಾವೋ ಅವು ಸಮ ಪರಿಮಾಣದ ಇದ್ದು ಅಂದರೆ ಆ ಪರಮಾಣು ಏನಾಗಿರ್ತದೆ ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿರ್ತದೆ ಅಂದರೆ ವಿದ್ಯುತ್ ಅದ್ರ ಮೂಲಕ ಹರಿಯಲ್ಲ ಅಂತ ಹೇಳ್ತಾರೆ ಈ ರೀತಿ ತಾಮ್ಸಂಡ್ರ್ ಹೇಳ್ತಾರೆ ಆದರೆ ತಾಮ್ಸಂಡ್ರವರು ಮಂಡಿಸ್ತಕ್ಕಂಥ ಪರಮಾಣು ಮಾದರಿಯೂ ಸಹ ಏನಾಗ್ತದೆ ವಿಫಲ ಆಗ್ತದೆ ಯಾಕಂದರೆ ಕೆಲವು ವಿಜ್ಞಾನಿಗಳು ಮಂಡಿಸ್ತಕ್ಕಂಥ ಪರಮಾಣು ಮಾದರಿಯ ಪರಿಕಲ್ಪನೆಗಳನ್ನು ಇವರು ಚ ಹೇಳಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಸುಳ್ಳಾಗ್ತದೆ ನಂತರ ಅವಾಗ ಮಂಡಿಸ್ತಕ್ಕಂಥ ಸಿದ್ಧಾಂತ ಯಾವುದಂದ್ರೆ ರುದ್ರ ಪೌಡ್ರವರ ಪರಮಾಣು ಮಾದರಿ ಅಂದರೆ ರುದ್ರ ಪೋಟ್ರವರು ಏನು ಮಾಡ್ ಮಾಡಿ ಅಂದರೆ ತೆಳುವಾದ ಚಿನ್ನದ ಹಾಳೆಯನ್ನು ತೆಗೆದುಕೊಂಡ್ರು ಆಯಿತು ತೆಳುವಾದ ಚಿನ್ನದ ಹಾಳೆ ತೆಗೆದುಕೊಂಡು ಆ ತೆಳುವಾದ ಚಿನ್ನದ ಹಾಳೆಯ ಮೂಲಕ ಪ್ರಬಲವಾದ ಹೀಲಿಯಂ ಪರ್ಮಾಣು ಹೊಂದಿರತಕ್ಕಂಥ ಅಲ್ಫಾ ಕಣಗಳನ್ನು ಹಾಯಿಸಿರು ಅಲ್ಪಾ ಕಿನ್ನಗಳು ಬೀಳುವಂತೆ ಮಾಡಲಾಯ್ತು ಈ ರೀತಿ ಚಿನ್ನದ ಹಾಳೆಗಳ ಮೂಲಕ ಅಲ್ಪ ಚದುರುವ ಪ್ರಯೋಗವನ್ನು ಮಾಡಿದರು ಮಾಡಿದ ನಂತರ ಅದೇನಾಯಿತು ಪ್ರಯೋಗದ ಮೂಲಕ ಮೂರು ರೀತಿಯ ಅನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಕೊಂಡರು ಒಂದು ಹೆಚ್ಚು ವೇಗವಾಗಿ ಚಲಿಸುವ ಅಲ್ಪಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋದವು ಇನ್ನೂ ಕೆಲವು ಕಿರಣಗಳು ಏನಾಗಿದ್ದರು ಅಲ್ಪಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋಣದಲ್ಲಿ ವಿಚಲನೆಗೊಂಡವು ಇನ್ನು ಅಚ್ಚರಿ ಎಂದರೆ ಪ್ರತಿ ಹನ್ನೆರಡು ಸಾವಿರಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿದವು ಅಂದರೆ ಕೆಲವೊಂದು ನೇರವಾಗಿ ಹಾದು ಹೋದವು ಕೆಲವೊಂದು ಸಣ್ಣ ಕೋಣದಲ್ಲಿ ಹಾದುವು ಕೆಲವೊಂದು ಹನ್ನೆರಡು ಸಾವಿರಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿದವು ಇದಕ್ಕೆ ಅವರು ಸರಳವಾದ ಒಂದು ಉದಾಹರಣೆ ಕೊಡ್ತಾರೋ ಇದನ್ನು ನೆನಪಿಟ್ಟುಕೊಳ್ಬೇಕಾದ್ರೆ ಒಬ್ಬ ಗೋಡೆಗೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಕಿವಿ ಕೊಟ್ಟು ಕೇಳುವಾಗ ಕಲ್ಲನ್ನು ಎಸಿದಾಗ ಗೋಡೆಗೆ ಕಲ್ಲನ್ನು ಎಸಿದಾಗ ನಮಗೇನು ಹಾಕ್ತಾರೆ ಅದರ ಸೌಂಡು ಕೇಳಿಸ್ತದೆ ಎಲ್ಲ ಕಲ್ಲುಗಳು ಒಂದು ನೂರು ಕಲ್ಲುಗಳನ್ನು ಎಸಿದಾಗ ನೂರು ಕಲ್ಲುಗಳ ಸೌಂಡು ಕೇಳಿಸ್ತದೆ ಅದೇ ನಾವು ಮುಳ್ಳು ಕಂಟಿಯ ಮೇಲೆ ಒಂದು ಬೇಲಿಯ ಮೇಲೆ ನಾವು ಏನು ಮಾಡಿದಂದ್ರೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಅಲ್ಲಿ ಕಲ್ಲನ್ನು ಎಸಿದಾಗ ಆ ಬೇಲಿಗೆ ಕೂತಂಥ ಕಲ್ಲುಗಳು ಮಾತ್ರ ಅವನ ಕಿವಿಗೆ ಕೇಳಿಸ್ತವು ಅದರ ಬೇಲಿಯಿಂದ ಹೊರಗ ಭಾಗದಲ್ಲಿ ಹೋದಾಗ ಕಲ್ಲು ಕಲ್ಲುಗಳು ಹನ್ನೆರಡು ಸಾವಿರ ಒಂದರಂತೆ ಕೆಲವು ಕಲ್ಲುಗಳು ಅದರಿಂದ ನೇರವಾಗಿ ಹಾದು ಹೋಗ್ತಾವೆ ಇದರ ಮೂಲಕ ಈ ರೀತಿ ಅವರು ಈ ಸಿದ್ಧಾಂತವನ್ನು ನೆನಪಿಸೋಕೆ ಒಂದು ಪ್ರಯೋಗದ ಬಗ್ಗೆ ನಿರೂಪಣೆ ಮಾಡ್ತಾರೆ ಅರ್ನೆಷ್ಟ ರುದ್ರ ಪೌಡ್ರವರು ಅಲ್ಪ ಕಣದ ಚದುರಿಕೆ ಪ್ರಯೋಗ ಅದರ ಮೇಲೆ ತಾರ್ಕಿಕವಾಗಿ ಕೆಲವೊಂದು ಕಾರಣಗಳನ್ನು ತೀರ್ಮಾನ ಮಾಡ್ತಾರೆ ಆ ಕಾರಣಗಳೆಂದ್ರೆ ಪರಮಾನಿನ ಒಳಗೆ ಹೆಚ್ಚಿನ ಸ್ಥಳಾವಕಾಶ ಇರ್ತದೆ ಖಾಲಿ ಸ್ಥಳಾವಕಾಶ ಯಾಕಂದ್ರೆ ಹೆಚ್ಚಿನ ಅಲ್ಪ ಚೆನ್ನದ ಚಿನ್ನದ ಹಾಳೆಯ ಮೂಲಕ ವಿಚಲನಗೊಳ್ಳದೆ ಹಾದು ಹೋದವು ಅದಕ್ಕಾಗಿ ಅಲ್ಲಿ ಖಾಲಿ ಸ್ಥಳಾವಕಾಶ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದರು ಇನ್ನು ಕೆಲವು ಕಣಗಳು ತಮ್ಮ ಮಾರ್ಗದ ಮೂಲಕ ವಿಚಲನೆಗೊಂಡು ಪರಮಾಣುವಿನ ಧನಾತ್ಮಕ ಅಂಶ ಕಡಿಮೆ ಜಾಗವನ್ನು ಆಕ್ರಮಿಸ್ಕೊಳ್ತಾವಂತ ತಿಳ್ಸ್ಕೊಂಡ್ರೆ ಆ ವಿಚಲನೆಗೊಂಡು ತಮ್ಮ ಮಾರ್ಗದಲ್ಲಿ ಯಾಕೆ ವಿಚಲನೆಗೊಂಡು ಅಂದಾಗ ಅದಕ್ಕೆ ಅಂಶೇನ ಧನಾತ್ಮಕ ಅಂಶ ಕಡಿಮೆ ಜಾಗದಲ್ಲಿ ಆಕ್ರಮಿಸಿಕೊಳ್ಳುತ್ತಾವತ್ತ ಹೇಳುವರು ಇನ್ನು ಅಲ್ಪ ಕಣಗಳು ಅತ್ಯಂತ ಸಣ್ಣ ಭಾಗ ಹದಿನೆಂಟು ನೂರು ಕೋಣದಲ್ಲಿ ವಿಚಲನೆಗೊಂಡು ಹದಿನೆಂಟುನೂರ ಅಲ್ಲದ ನೂರ ಎಂಬತ್ತು ಡಿಗ್ರಿ ಚಲನಗೊಂಡು ಅಂದರೆ ಸರಳವಾಗಿ ಚಲಿಸರು ಯಾಕಂದರೆ ಎಲ್ಲ ಧನಾತ್ಮಕ ಅವಶ್ಯಗಳು ಚಿನ್ನದ ಅಣುವಿನ ರಾಶಿಯ ಪರಮಾಣು ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತ ಅಂದರೆ ಧನಾತ್ಮಕ ಅವೇಶ ಹೊಂದಿರತಕ್ಕಂಥ ಈ ಪ್ರೋಟಾನು ಸಣ್ಣ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ನ ಮಧ್ಯಭಾಗದಲ್ಲಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತ ಆಗಿರ್ತದೆ ಅಂತ ಹೇಳಿ ಅಂದರೆ ಇದರಾದ ಮೇಲೆ ಅವರು ಕೆಲವೊಂದು ಲಕ್ಷಣ ಹತ್ತಿರ ಅದಕ್ಕಾಗಿ ಚಿನ್ನದ ಪ್ರಯೋಗದ ಆಧಾರ ಮೇಲೆ ಹೃದರ ಪರಮಾಣು ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸ್ತಾರೋ ಆ ಮಾದರಿ ಏನು ಹೇಳ್ತದ ಲಕ್ಷಣಗಳೇನು ಅನ್ನೋದು ನೋಡೋಣ ಒಂದನೇದು ಪರಮಾಣುವಿನ ಕೇಂದ್ರವು ಧನಾತ್ಮಕ ಆವೇಶವನ್ನು ಹೊಂದಿದ್ದು ಅದರ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಅದಕ್ಕೆ ಕರೆಯಲಾಗ್ತದೆ ಇನ್ನು ಪರಮಾಣುವಿನ ಹೆಚ್ಚಿನ ದ್ರವ್ಯ ರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಇನ್ನು ಎರಡನೇದು ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತವೆ ಇನ್ನು ಪರ್ಮಾಣು ಗಾತ್ರ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದಾಗಿರುತ್ತದೆ ಈ ರೀತಿ ಮೂರು ಪ್ರಮುಖ ಆಧಾರ ಅಂಶಗಳನ್ನು ರದರ್ ಪೌಡರು ತಮ್ಮ ಪ್ರಯೋಗದ ಮೂಲಕ ಮಂಡನೆಯನ್ನು ಮಾಡ್ತಾರೆ ಇನ್ನು ರದ್ರ ಪೌಡರ್ ಪರಮಾಣು ಮಾದರಿಯೂ ಸಹ ವಿಫಲ ಆಗ್ತದೆ ಅದಕ್ಕೆ ಇದಕ್ಕೂ ಸಹ ಕೆಲವೊಂದು ನ್ಯೂನತೆಗಳದಾವೆ ಆ ಏನಂದ್ರೆ ಈ ರದರ್ ಪೌಡರ್ಗೆ ಕೆಲವೊಂದು ವಿಜ್ಞಾನಿಗಳು ಪ್ರಶ್ನೆ ಹಾಕ್ತಾರ ವೃತ್ತಾಕಾರದ ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳು ತಿರುಗ್ತಾವ ಆ ತಿರುಗಕ್ಕೆ ಸ್ಥಿರವಾಗಿರ್ತದನ ಅಂದಾಗ ಊಹಿಸಲು ಸಾಧ್ಯ ಇಲ್ಲ ಅಂದಾಗ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅದೇ ರೀತಿಯಾಗಿ ಯಾವುದೇ ಕಣ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತವೆ ಆ ವೇಗೋತ್ಕರ್ಷದ ಸಂದರ್ಭದಲ್ಲಿ ಅವಶ್ಯಕತೆ ಕಣಗಳು ಶಕ್ತಿಯನ್ನು ಹೊರಸೂಸುತ್ತವೆ ಹೀಗೆ ತಿರುಗುವ ಎಲೆಕ್ಟ್ರಾನ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ ಬೀಳಬೇಕಾಗ್ತದೆ ಅಂದರೆ ಬೀಳುವುದು ಯಾಕ ಒಂದು ವೇಳೆ ಹೀಗಾದರೆ ಪರಮಾಣು ಅತ್ಯಂತ ಅಸ್ಥಿರವಾಗಿರ್ತದೆ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಇರುದರ ಪೋಡ್ರವರು ಉತ್ತರವನ್ನು ಕೊಡಕ್ಕೆ ಬರಲಿಲ್ಲ ಆವಾಗ ಅದು ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಏನು ಮಾಡಿರ್ತಕ್ಕಂಥವ್ರು ಯಾರಂದ್ರೆ ನೀಲ್ಸ್ ಬೋರ್ ಅವರು ಅದಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಅಂದರೆ ನೀಲ್ಸ್ ಬರೋವ್ರು ಪರಮಾಣು ಮಾದರಿ ಏನು ಹಾಕ್ತದಂದ್ರೆ ರುದ್ರ ಪೌಡೋರ್ ಪರಮಾಣು ಮಾದರಿ ವಿರುದ್ಧವಾಗಿರ್ತಕ್ಕಂಥ ಬಂದಂಥ ಅಪೇಕ್ಷಿಗಳನ್ನು ಹೊರತರಲ್ಲಿ ನೀಲ್ಸ್ ಬರೋವರು ಪರಮಾಣು ಮಾದರಿಯ ಸಮರ್ಥನೆ ನೀಡ್ತಾರೋ ಇವರು ಹೇಳ್ತಾರೋ ಪರಮಾಣುವಿನಲ್ಲಿ ವಿವಿಧ ಕಕ್ಷೆ ಅಂದರೆ ಡಿಸ್ಟ್ರಿಕ್ಟ್ ಆರ್ಬಿಟ್ ಅಂದರೆ ನಿರ್ದಿಷ್ಟ ಕಕ್ಷೆಗಳಿರ್ತಾವೆ ಆ ಕಕ್ಷೆಗಳು ವಿಶಿಷ್ಟ ಕಕ್ಷೆ ಅಷ್ಟಲ್ಲದೆ ಎಲೆಕ್ಟ್ರಾನಿಕ್ ಇರಲು ಅವಕಾಶ ಇರುತ್ತದೆ ಅಂದರೆ ತರತ್ತ ಬೇರೆ ಬೇರೆ ಕವಚಗಳಿರ್ತಾವೆ ಕೆ ಎಲ್ ಎಮ್ ಎನ್ ಹಿಂಗ ವಿವಿಧ ಬೇರೆ ಬೇರೆ ರೀತಿಯ ಕವಚಗಳಿರ್ತಾವೆ ಆ ಕವಚಗಳಲ್ಲಿ ಎಲೆಕ್ಟ್ರಾನ್ ಸುತ್ತುವರಿತಿರ್ತಾವೆ ಅದಕ್ಕೆ ಹೇಳ್ತಾರೆ ವಿವಿ ಕಕ್ಷೆಗಳಲ್ಲಿ ಎಲೆಕ್ಟ್ರಾನಿಕ್ ಸುತ್ತುವರಿಯಾಗ ಯಾವುದೇ ರೀತಿಯ ಶಕ್ತಿಯನ್ನು ಹೊರಸೂಸುವುದಿಲ್ಲ ಅಂತ ಕರಿಹ್ತಾರವ್ರ ಇನ್ನ ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಅಂತ ಕರಿತವೆ ಅಂದ್ರೆ ಶಕ್ತಿಯ ಮಟ್ಟಗಳು ಅಥವಾ ಚೈತನ್ಯ ಮಟ್ಟಗಳು ಅಂತ ಕರೀಲಾಗ್ತದೆ ಚಿತ್ರದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಈ ಕವಚಗಳು ಯಾವುವು ಕಕ್ಷೆಗಳು ಯಾವುವು ಅಂದಾಗ ಕೆ ಎಲ್ ಎಂ ಎನ್ ಕಕ್ಷೆಗಳನ್ನು ಅವ್ರು ಹೇಳ್ತಾರೋ ಕೆ ಎಲ್ ಎಂ ಕಕ್ಷೆಗಳು ಒಂದೇ ಕಕ್ಷಕ್ಕೆ ಎನ್ ಅಂದರೆ ಒಂದು ಎರಡು ಮೂರು ನಾಲ್ಕು ಕೆದಲ್ಲಿ ಗರಿಷ್ಠ ಎಲೆಕ್ಟ್ರಾನುಗಳು ಎರಡು ಎಲ್ಲದಲ್ಲಿ ಎಂಟು ಎಮ್ದಲ್ಲಿ ಹದಿನೆಂಟು ಎನ್ನದಲ್ಲಿ ಮೂವತ್ತೆರಡು ಅಂದರೆ ಒಂದು ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಕಂಡಾಕೆ ಅವರು ಟೂ ಎನ್ ಸ್ಕ್ವೈರ್ ಸೂತ್ರದ ಮೂಲಕ ನಿಲ್ಲಿಸಿ ಬರೋವರ ಪರಮಾನು ಮಾದರಿ ಮಂಡಿಸ್ತಾರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಪರಮಾಣು ಬೀಜ ಕೇಂದ್ರದಲ್ಲಿ ಒಂದು ಹೆಚ್ಚು ಭಾರ ಪರಮಾಣು ಬೀಜ ಕೇಂದ್ರ ಹೆಚ್ಚು ಬಾರರ ಕಾರಣ ಏನು ಅನ್ನೋದನ್ನು ಕೇಳಿದಾಗ ಅವಾಗ ಯಾರೂ ಉತ್ತರ ಕೊಡೋಕ್ಕೆ ಬರಲಿಲ್ಲ ವಿಜ್ಞಾನಿಗಳು ಅದಕ್ಕಾಗಿ ಅದ್ರ ಬಗ್ಗೆ ಮೊದಲ ಬಾರಿಗೆ ಹೇಳಿದವರು ಜೇಮ್ಸ್ ಚಾಡ್ವೀಕರ್ ಅವರು ಅದಕ್ಕೆ ನ್ಯೂಟಾನನ್ನು ಕಣ್ಣು ಹಿಡಿದ್ರು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಜೇಮ್ಸ್ ಚಾಡ್ವೀಕರ್ ಅವರು ಮತ್ತೊಂದು ಉಪಪ್ರಮಾಣಿಕ ಕಣವಾದ ನ್ಯೂಟಾನನ್ನು ಕಣ್ಣಿಡಿದರು ಅವ್ರು ಹೇಳ್ತಾರೆ ನ್ಯೂಟ್ರಾನ್ಗೆ ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಇದು ತಟಸ್ಥ ಆವೇಶವನ್ನು ಹೊಂದಿರತಕ್ಕಂಥ ಕಣ ಆಮೇಲೆ ದ್ರವ್ಯ ರಾಶಿ ಒಂದು ಪ್ರೋಟಾನ್ನ ದ್ರವ್ಯರಾಶಿಗೆ ಸಮವಾಗಿರ್ತದೆ ದ್ರವರಾಶಿ ಏಟಿರ್ತದೆ ಅಂದರೆ ನ್ಯೂಟ್ರಾನ್ ದ್ರವ್ಯರಾಶಿ ಪ್ರೋಟಾನ್ನ ದ್ರವ್ಯರಾಶಿಗೆ ಸಮವಾಗಿರ್ತದೆ ಇನ್ನು ಇವ್ರು ಹೇಳ್ತಾರೋ ಜಲಜನಕವನ್ನು ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರಗಳಲ್ಲಿ ನ್ಯೂಟ್ರಾನ್ ಇರ್ತದೆ ಅದಕ್ಕಾಗಿ ನ್ಯೂಟ್ರಾನನ್ನು ಹೊಂದಿಲ್ಲದೆ ಇರ್ತಕ್ಕಂಥ ಏಕೈಕ ಕಣ ಯಾವುದು ಅಂದರೆ ಹೈಡ್ರೋಜನ್ ಅದು ಜಲಜನಕತೆ ಕರೆಯಲಾಗ್ತದೆ ಇನ್ನು ನ್ಯೂಟ್ರಾನನ್ನು ಯಾವಾಗಲೂ ನಾವು ಎಣ್ಣು ಸ್ಮಾಲ್ ಎನ್ ಸಂಕೇತದಿಂದ ಸೂಚಿಸಲಾಗ್ತದ ಅದಕ್ಕೆ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ರಾಶಿ ಒಟ್ಟು ಮೊತ್ತ ಪರಮಾಣು ದ್ರವರಾಶಿಯನ್ನು ನೀಡ್ತದೆ ಇನ್ನು ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಹೇಗೆ ಹಂಚಿಕೆಯಾಗಿರ್ತವೆ ಅನ್ನೋದನ್ನು ನೋಡ್ಕೊತ ಬರೋಣ ನೋಡಿರಿ ಒಂದು ಪರಮಾಣು ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ ಹಂಚಿಕೆಯನ್ನು ನೋಡಿದಾಗ ಬೋರ್ ಮತ್ತು ಬರಿ ಎಂ ಯವರು ಸೂಚಿಸಿದರು ಅಂದರೆ ಬೋರ್ ಮತ್ತು ಬರಿ ಅವರು ಇಬ್ಬರು ವಿಜ್ಞಾನಿ ಕೊಡಿ ಎಲೆಕ್ಟ್ರಾನ್ ಹಂಚಿಕೆಯನ್ನು ಹೇಳ್ತಾರು ಅಂದರೆ ವಿವಿಧ ಶಕ್ತಿಯ ಮಟ್ಟಗಳಲ್ಲಿ ಅಥವಾ ಕ ಕವಚಗಳಲ್ಲಿ ಎಲೆಕ್ಟ್ರಾನ್ ಸಂ ಹಂಚಿಕೆ ಬರಿಬೇಕಾದ್ರೆ ಕೆಲವು ನಿರ್ದಿಷ್ಟ ನಿಯಮಗಳದಾವು ನಿರ್ದಿಷ್ಟ ನಿಯಮಗಳೇನು ನೋಡಿರಿ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಣ್ಹಿಡಿಬೇಕಾದ್ರೆ ಬಳಕೆ ಮಾಡೋ ಸೂತ್ರ ಯಾವುದಂದ್ರೆ ಟು ಎನ್ ಸ್ಕ್ವೈರ್ ಅಂತ ಕರೀತಾರೆ ಎನ್ ಅಂದರೆ ಏನು ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿಯ ಮಟ್ಟಗಳ ಸೂಚ್ಯಾಂಕಗಳು ಅಂತ ಕರೆಯಲಾಗ್ತದೆ ಅಲ್ಲಿ ನಾವು ಎನ್ ಬೆಲೆಯನ್ನು ಒಂದು ಎರಡು ಮೂರು ಮತ್ತು ನಾಲ್ಕು ಈ ಸಂಖ್ಯೆಯನ್ನು ಕವಚಗಳ ಸಂಖ್ಯೆಯನ್ನು ತೆಗೆದುಕೊಳ್ಳ್ತದೆ ಅಂದರೆ ವಿವಿಧ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನಗಳ ಸಂಖ್ಯೆನ ಹೆಂಗೆ ಕಂಡು ಉದಾಹರಣೆಗೆ ಮೊದಲನೇ ಕಕ್ಷ ಕೆ ಕವಚದಲ್ಲಿ ಅಂದಾಗ ಟು ಎನ್ ಸ್ಕ್ವೇರ್ದಲ್ಲಿ ಎನ್ ಅಂದರೆ ಒಂದನ್ನು ತುಂಬಿದಾಗ ಟೂ ಇಂಟು ಒನ್ ಸ್ಕ್ವೈರ್ ಎಷ್ಟಾಗ್ತದೆ ಟೂ ಇಂಟು ಒನ್ ಇಂಟು ಒನ್ ಅಂದರೆ ಟೂ ಆಗ್ತದೆ ಅಂದರೆ ಕೆ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ ಸಂಖ್ಯೆ ಎರಡು ಇಲ್ಲಿ ಎರಡನೇ ಕಕ್ಷಕ್ಕೆ ಬಂದಾಗ ಎರಡನೇ ಕಕ್ಷೆ ಎಲ್ ಕ ಕವಚ ಎಲ್ಲದರಲ್ಲಿ ಟು ಎನ್ ಸ್ಕ್ವೇರ್ ಸೂತ್ರದಲ್ಲಿ ಎರಡನೂ ತುಂಬಬೇಕು ಆಗ ಟೂ ಇಂಟು ಟೂ ಸ್ಕ್ವೈರ್ ಆಗ್ತದೆ ಟೂ ಇಂಟು ಟೂ ಸ್ಕ್ವೇರ್ ಅಂದಾಗ ಟೂ ಇಂಟು ಟೂ ಟೂ ಇಂಟು ಟೂ ಇಂಟು ಟೂ ಅಂದರೆ ಏಟ್ ಆಗ್ತದೆ ಅಂದರೆ ಎಲ್ಲ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆ ಏಳು ಇನ್ನು ಮೂರನೇ ಕವಚಕ್ಕೆ ಬಂದಾಗ ಇದೇ ರೀತಿ ಮಾಡಿದಾಗ ಎಂಟು ಸ್ಕ್ವೇರ್ ಅಂದ್ರೆ ಮೂರು ತುಂಬಿದಾಗ ಮೂರು ಸ್ಕ್ವೇರ್ ಇಂಟು ಎರಡು ಅಂದಾಗ ಹದಿನೆಂಟು ಆಗ್ತದೆ ಇನ್ನು ನಾಲ್ಕನೇ ಕವಚದಲ್ಲಿ ಎಂಟು ಸ್ಕ್ವೇರ್ ಅಂದ್ರೆ ನಾಲ್ಕು ತುಂಬಿದಾಗ ನಾಲ್ಕು ಸ್ಕ್ವೇರ್ ಇಂಟು ಎರಡು ಅಂದಾಗ ಮೂವತ್ತೆರಡು ಆಗ್ತದೆ ಅದಕ್ಕೆ ಈ ರೀತಿ ಕೆ ಎಲ್ ಎಮ್ ಎನ್ನದಲ್ಲಿ ಎರಡು ಎಂಟು ಹದಿನೆಂಟು ಮೂವತ್ತೆರಡು ಕ್ರಮವಾಗಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಇರ್ತದೆ ಅಂದರೆ ಅತ್ಯಂತ ಹೊರಗಿನ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎನ್ ಎಂಟು ಇರ್ತದೆ ಆಮೇಲೆ ಒಳಗಿನ ಕವಚ ಪೂರ್ತಿ ಭರ್ತಿ ಆಗದ ಹೊರತು ಕೊಟ್ಟಂಥ ಕವಚದಲ್ಲಿ ಎಲೆಕ್ಟ್ರಾನ್ ಭರ್ತಿ ಆಗೋಲ್ಲ ಅಂದರೆ ಒಂದು ಕವಚ ಪೂರ್ತಿ ಭರ್ತಿ ಆಗೋ ಎಲೆಕ್ಟ್ರಾನ್ ತುಂಬಬೇಕಾದ್ರೆ ಯಾವುದೇ ಪರಮಾಣಿಲಿ ಪರಮಾಣು ಸಂಖ್ಯೆಯನ್ನು ಆಧರಿಸಿ ನಾವು ಎಲೆಕ್ಟ್ರಾನ್ ತುಂಬಬೇಕಾಗ್ತದೆ ಆ ಎಲೆಕ್ಟ್ರಾನ್ ತುಂಬಬೇಕಾದ್ರೆ ಒಳಗಿನ ಕವಚ ತುಂಬದೇ ಹೊರಗಿನ ಹೊರಗಿನ ಅವುಗಳು ಭರ್ತಿ ಆಗೋಲ್ಲ ಕವಚಗಳು ಹಂತ ಹಂತವಾಗಿ ಕ್ರಮವಾಗಿ ಇವು ತುಂಬ್ತಾವು ಇನ್ನೆಷ್ಟು ವಿವಿಧ ಹದಿನೆಂಟು ಧಾತುಗಳ ಪರಮಾಣು ರಚನೆ ಯಾವ ರೀತಿ ಇರ್ತದೆ ಕವಚ ಹಂಚಿಕೆ ಅನ್ನೋದನ್ನ ಕೊಡಲಾಗಿದೆ ಹೈಡ್ರೋಜನ್ ಒಂದೇ ಎಲೆಕ್ಟ್ರಾನ್ನಿಂದ ಒಂದು ಇರ್ತದೆ ಇಲಿಯಮ್ದು ಎರಡು ಎಲೆಕ್ಟ್ರಾನ್ನ ಎರಡು ತುಂಬ್ತಾವು ಲಿಥಿಯಮ್ದು ಮೂರು ಇರೋದ್ರಿಂದ ಮೂರು ಹೀಗೆ ಕೆ ಎಲ್ ಎಮ್ ಕವಚದಲ್ಲಿ ಲಿಥಿಯಮ್ ಬೇರಿಯಮ್ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್ ಆಮೇಲೆ ನಿಯಾನ್ ಸೋಡಿಯಂ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂ ಸಿಲಿಕಾನ್ ವಾಸ್ಪರಸ್ ಸಲ್ಫರ್ ಕ್ಲೋರಿನ್ ಆರ್ಗಾನ್ ಹೀಗೆ ಹದಿನೆಂಟು ಧಾತುಗಳ ಪರಮಾಣು ಸಾಂಕೇತಿಕ ರಚನೆಗಳನ್ನು ಇಲ್ಲಿ ಕೊಡಲಾಗಿದೆ ಇನ್ನು ನೆಕ್ಸ್ಟು ವೆಲೆನ್ಸಿ ಅಂದರೆ ಏನು ತೆಗೆದುಕೊಳ್ಳೋಣ ವೆಲೆನ್ಸಿ ಅಂತ ಅದಕ್ಕೆ ಕರೆಯಲಾಗ್ತದೆ ಅದಕ್ಕಿಂತ ಮುಂಚೆ ವ್ಯಾಲೆನ್ಸಿ ಎಲೆಕ್ಟ್ರಾನುಗಳಂದ್ರೆ ಏನು ಈಗಾಗಲೇ ನಿಮಗೆ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆದು ಈ ಒಂದು ಪರಮಾಣುವಿನ ಅತ್ಯಂತ ಹೊರಗಿನ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ನಾವು ವ್ಯಾಲೆನ್ಸಿ ಎಲೆಕ್ಟ್ರಾನುಗಳು ಸಂಖ್ಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ನೋಡಿದಾಗ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಅದ ಹನ್ನೊಂದು ಇದ್ದಾಗ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನುಗಳು ಎಲ್ಲದಲ್ಲಿ ಎಂಟು ಎಲೆಕ್ಟ್ರಾನುಗಳು ಯಾಮದಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ ಅತ್ಯಂತ ಹೊರಗಿನ ಕವಚದಲ್ಲಿ ಯಾಮ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಎತ್ತರ ವ್ಯಾಲೆನ್ಸಿ ಎಲೆಕ್ಟ್ರಾನು ಒಂದಾಗ್ತದೆ ಇನ್ನು ಒಂದು ಪರಮಾಣ ಸಂಯೋಗ ಸಾಮರ್ಥ್ಯವನ್ನು ನಾವು ವ್ಯಾಲೆನ್ಸಿ ಅಂತ ಕರೆಯಲಾಗ್ತದೆ ಹೀಗೆ ವೆಲೆನ್ಸಿ ಅಂದ್ರೆ ಒಂದು ಪರಮಾಣು ಸಂಯುಕ್ತ ಸಾಮರ್ಥ್ಯ ಅಂದ್ರೆ ಬೇರೆ ಧಾತುನ ಜೊತೆ ಕೂಡಬೇಕಾದ್ರೆ ಎಷ್ಟು ಅನ್ನು ಕೊಡ್ತದೆ ಅದೇ ವೆಲೆನ್ಸಿ ಆಗಿರ್ತದೆ ಇನ್ನು ಯಾವುದೇ ಧಾತು ಬೇರೆ ಧಾತುನ ಜೊತೆ ಕೂಡಬೇಕಾದ್ರೆ ಅಷ್ಟಕ್ಕೆ ವಿನ್ಯಾಸವನ್ನು ಕೊಂಡುಕೊಂಡು ಸಂಯುಕ್ತವನ್ನು ಉಂಟು ಮಾಡ್ತದೆ ಹಾಗಾದ್ರೆ ಅಷ್ಟಕ್ಕ ರಚನೆ ಅಂದ್ರೆ ಏನು ಯಾವ ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚವು ಎಂಟು ಎಲೆಕ್ಟ್ರಾನಿಗಳನ್ನು ಹೊಂದಿರುತ್ತದೆಯೋ ಅದನ್ನು ಅಷ್ಟಕ ರಚ ರಚನೆಯಂತೆ ಕರೆಯಲಾಗ್ತದೆ ಅದಕ್ಕೆ ಹತ್ತರು ಪರಮಾಣುಗಳು ಅತ್ಯಂತ ಹೊರಕವಚದಲ್ಲಿರುವ ಅಷ್ಟಕ ರಚನೆಯನ್ನು ಸಾಧಿಸಬೇಕಾದ್ರೆ ಎಲೆಕ್ಟ್ರಾನ್ಗಳನ್ನು ನಾವು ಹಂಚಿಕೆ ಮಾಡ್ಕೊತಾವು ಅಥವಾ ಪಡೆದುಕೊಳ್ಳುತ್ತಾವು ಅಥವಾ ಕಳೆದುಕೊಳ್ಳುತ್ತಾವು ಮೂರು ಸಾಧ್ಯತೆ ಇರ್ತದೆ ಅಂದರೆ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದ್ರೆ ಪರಮಾಣು ಯಾವಾಗಲೂ ಎಲೆಕ್ಟ್ರಾನಿಕ್ ಕೊಡ್ಬೋದು ಪಡೆದುಕೊಳ್ಬೋದು ಅಥವಾ ಹಂಚಿಕೆಯನ್ನು ಮಾಡಿಕೊಳ್ಬೋದು ಇನ್ನು ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಅಷ್ಟಕ್ಕವನ್ನು ಹೊಂದಲು ಗಳಿಸಿದ ಅಥವಾ ಕಳೆದುಕೊಂಡ ಅಥವಾ ಹಂಚಿಕೆಯಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಆ ಧಾತುವಿನ ಸಂಯೋಗ ಸಾಮರ್ಥ್ಯವಾಗಿರ್ತದೆ ಅದಕ್ಕೆ ಉದಾಹರಣೆ ಹೇಳ್ತಾರೋ ಹೈಡ್ರೋಜನ್ನು ಲಿಥಿಯಮ್ಮು ಸೋಡಿಯಂ ಪರಮಾಣುಗಳು ಅತ್ಯಂತ ಹೊರ ಕವಚದಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರ್ತದೆ ಆದ್ದರಿಂದ ಪ್ರತಿಯೊಂದು ಒಂದು ಎಲೆಕ್ಟ್ರಾನ್ ಕಳೆದುಕೊಳ್ತದೆ ಅದಕ್ಕೆ ಒಂದು ಎಲೆಕ್ಟ್ರಾನ್ ಕಳೆದುಕೊಳ್ಳ ಕೊಡೋದ್ರಿಂದ ಇದರ ವ್ಯಾಲೆನ್ಸ್ ಏನಾಗಿರ್ತದೆ ಒಂದು ಅಂತ ಕರೆಯಲಾಗ್ತದೆ ಅದೇ ರೀತಿಯಾಗಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಮ್ಯಾಗ್ನೇಷಿಯಮ್ ಅಲ್ಯೂಮಿನಿಯಂನ ವೆಲೆಸಿ ಕ್ರಮವಾಗಿ ಎರಡು ಅಥವಾ ಮೂರು ಆಗಿರ್ತದೆ ಎರಡು ಮತ್ತು ಮೂರು ಯಾಕಂದ್ರೆ ಮ್ಯಾಗ್ನೇಷಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಎರಡು ಎಲೆಕ್ಟ್ರಾನುಗಳಿದ್ರೆ ಅಲ್ಯೂಮಿನಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಮೂರು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಇನ್ನು ಒಂದು ವೇಳೆ ಪರಮಾಣುನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಅದರ ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದರೆ ಅದರ ವೆಲೆನ್ಸಿ ಬೇರೆ ರೀತಿ ನಿರ್ಣಯ ಆಗ್ತದೆ ಅಂದರೆ ಕೆಲವೊಂದು ಆತುಗಳು ವೆಲೆನ್ಸಿ ಎಲೆಕ್ಟ್ರಾನ್ ವಿಭಿನ್ನವಾಗಿರ್ತದೆ ಉದಾಹರಣೆಗೆ ಫ್ಲೋರಿನ್ನ ಪರಮಾಣುನ ಅತ್ಯಂತ ಹೊರಗಿನ ಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ಅದರ ವೆಲೆನ್ಸಿ ಏಳು ಆಗಿರಬಹುದು ಅಥವಾ ಆಗ್ತೀನೋನ್ ಮಾಡ್ತು ಆದರೆ ಏಳು ಅಲ್ಲ ಯಾಕಂದರೆ ಫ್ಲೋರಿನ್ ಏಳು ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವ ಬದಲು ಒಂದು ಎಲೆಕ್ಟ್ರಾನನ್ನು ಗಳಿಸ್ತದೆ ಸುಲಭ ಗಳಿಸ್ತದೆ ಅದಕ್ಕೆ ಗಳಿಸ್ಬೇಕಾದ್ರೆ ಎಷ್ಟು ಶಕ್ತಿ ವೇಸ್ಟ್ ಆಗೋಲ್ಲ ಅದಕ್ಕೆ ವೆಲೆನ್ಸಿ ಅಷ್ಟಕದಿಂದ ಏಳು ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರ ಮೂಲಕ ನಿರ್ಧರಿಸುವುದು ಆದ್ದರಿಂದ ಪ್ಲೋರಿನ್ ವೆಲೆನ್ಸಿ ಒಂದು ಯಾಕಂದ್ರೆ ಫ್ಲೋರಿನ ಅತ್ಯಂತ ಹೊರಗಿನ ಕಚ್ಚಿದ್ರೆ ಏಳು ಎಲೆಕ್ಟ್ರಾನ್ ಕೊಡಬೇಕಾದ್ರೆ ಹೆಚ್ಚು ಶಕ್ತಿ ಬೇಕಾಗ್ತದೆ ಇನ್ನು ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ಅಷ್ಟಕ್ಕೆ ವಿನ್ಯಾಸವನ್ನು ಪಡ್ಕೋಬೇಕಾದ್ರೆ ಅದು ಶಕ್ತಿ ಕಡಿಮೆ ಬೇಕಾಗ್ತದೆ ಹೀಗಾಗಿ ಅದು ಕಡಿಮೆ ಶಕ್ತಿಯನ್ನು ಬಳಕೆ ಮಾಡಿ ಮಾಡುತ್ತಾ ಎಲೆಕ್ಟ್ರಾನನ್ನು ಪಡ್ಕೊತದೆ ಆದ್ದರಿಂದ ಇದ್ರ ವೆಲೆನ್ಸಿ ಪ್ಲೋರಿನ್ದು ಒಂದು ಆಗಿರ್ತದೆ ಆದ್ದರಿಂದ ಪ್ರತಿಯೊಂದು ಆತಿನ ಪರಮಾಣು ನಿಷ್ಠ ಸಂಯೋಗ ಸಾಮರ್ಥ್ಯ ಹೊಂದಿರೋದನ್ನು ನಾವು ವೆಲೆನ್ಸಿ ಅಂತ ಕರೆಯಲಾಗ್ತದೆ ಹಂಗಾರೆ ಬೇರೆ ಬೇರೆ ಪರಮಾಣುವಿನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಕೊಡಲಾಗಿದೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದಿದ್ದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದು ಒಂದಿರ್ತದೆ ಪ್ರೋಟಾನುಗಳ ಸಂಖ್ಯೆನೂ ಸಹ ಒಂದಿರ್ತದೆ ನ್ಯೂಟ್ರಾನ ಸಂಖ್ಯೆ ಇರಲ್ಲ ಅದರ ದ್ರವ್ಯ ರಾಶಿ ಸಹ ಒಂದಿರ್ತದೆ ಅಂದರೆ ಹಂಚಿಕೆ ವ್ಯಾಲೆನ್ಸ್ ಎಲೆಕ್ಟ್ರಾನುಗಳು ಹೊಂದಿರ್ತದೆ ಇನ್ನು ಹೀಲಿಯಂ ಬಂದಾಗ ಎರಡು ಅದರಾಗ ಎಲೆಕ್ಟ್ರಾನ್ಸ್ಗಳು ಎರಡು ಪ್ರೋಟಾನುಗಳು ಎರಡು ನ್ಯೂಟ್ರಾನುಗಳು ಸಹ ಎರಡು ರಾಶಿ ಸಂಖ್ಯೆ ನಾಲ್ಕು ಇರ್ತದೆ ಆಮೇಲೆ ಕೆ ಕವಚ ಎಲ್ಲ ಎಲೆಕ್ಟ್ರಿಂದ ಪೂರ್ತಿ ಕವಚ ತುಂಬಿರೋದರಿಂದ ವೆಲೆನ್ಸಿ ಸೊನ್ನೆ ಇರ್ತದೆ ಈ ರೀತಿ ಹಿಲಿಯಮ್ಮು ಲಿಥಿಯಮು ಬೆರಿಲಿಯಮ್ಮು ಬೋರಾನು ಕಾರ್ಬನು ಹಿಂಗೆ ಎಲ್ಲ ಕಾಲ್ ಕ್ಯಾಲ್ಸಿಯಮ್ ಅವರಿಗೆ ಕೆಲವೊಂದು ಆತುಗಳ ಪ್ರೋಟಾನಗಳ ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆ ನ್ಯೂಟ್ರಾನ ಸಂಖ್ಯೆ ರಾಶಿ ಸಂಖ್ಯೆ ಮತ್ತು ವೆಲೆನ್ಸ್ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಇಲ್ಲಿ ಕೊಡಲಾಗಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪರಮಾಣು ಸಂಖ್ಯೆ ಅಂದರೆ ಏನು ಅನ್ನೊಂದು ಟಾಪಿಕ್ ನೋಡೋಣ ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರೀತೇವೆ ಅಂದರೆ ಪ್ರೋಟಾನ್ ಬೀಜ ಕೇಂದ್ರದಲ್ಲಿ ಏನು ಪ್ರೋಟಾನ್ ಇರ್ತಲ್ಲ ಆ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ನಾವು ಪರಮಾಣು ಅಂತ ಕರೆಯಲಾಗ್ತದೆ ಆ ಪರಮಾಣು ಸಂಖ್ಯೆಯನ್ನು ಜಡ್ ಎಂಬ ಅಕ್ಷರದಿಂದ ಸೂಚಿಸಲಾಗ್ತದೆ ಇನ್ನು ಪರಮಾಣು ರಾಶಿ ಸಂಖ್ಯೆ ಅಂದರೆ ಏನು ಅಟಾಮಿಕ್ ಮಾಸ್ ನಂಬರ್ ನೋಡಿ ಪರಮಾಣ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟಾನ್ಗಳ ಒಟ್ಟು ಮೊತ್ತವನ್ನು ನಾವು ರಾಶಿ ಸಂಖ್ಯೆ ಅಂತ ಕರೆಯಲಾಗ್ತದೆ ಆ ಪರಮಾಣು ರಾಶಿಯನ್ನು ನಾವು ಕ್ಯಾಪಿಟಲ್ ಎ ಸಂಕೇತದಿಂದ ಸೂಚಿಸಲಾಗ್ತದೆ ಇನ್ನೊಂದು ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟಾಗಿ ನಾವು ಏನಂತ ಕರೆಯಲಾಗ್ತದೆ ಅಂದರೆ ನ್ಯೂಕ್ಲಿಯಾನ್ಗಳು ಅಂತ ಕರೆಯಲಾಗ್ತದೆ ಉದಾಹರಣೆ ನೋಡಿದಾಗ ಕಾರ್ಬನ್ ರಾಯ ಸಂಖ್ಯೆ ಹನ್ನೆರಡು ಯೂನಿಟ್ ಅಂದಾಗ ಅದರಲ್ಲಿ ಆರು ಪ್ರೋಟಾನುಗಳು ಆರು ನ್ಯೂಟ್ರಗಳು ಇರ್ತಾವೆವು ಆರು ಪ್ರೋಟಾನಗಳು ಆರು ನ್ಯೂಟ್ರಾನು ಕೂಡಿಸಿದಾಗ ಅದು ಹನ್ನೆರಡು ಯೂನಿಟ್ ಆಗ್ತದೆ ಅದಕ್ಕೆ ಅವು ನ್ಯೂಕ್ಲಿಯಾನ್ಸ್ಗಳು ಹನ್ನೆರಡು ಯೂನಿಟ್ ಆಗ್ತದೆ ಇನ್ನು ಸಾಂಕೇತಿಕವಾಗಿ ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ರಾಸ ಸಂಖ್ಯೆ ಧಾತುಸಂಖ್ಯೆನ ಈ ರೀತಿಯಾಗಿ ಬರಿಬೋದು ಧಾತುವಿನ ಸಂಖ್ಯೆ ಇದ್ದಾಗ ರಾ ಪರಮಾಣು ಸಂಖ್ಯೆ ತೆಳಗಿರ್ತದೆ ರಾಯ ಸಂಖ್ಯೆ ಮೇಲ್ವಾಗಿರ್ತದೆ ಉದಾಹರಣೆಗೆ ಇನ್ನು ನೈಟ್ರೋಜನ್ ಬರೆದಾಗ ಎನ್ ಸೆವೆನ್ ಫೋರ್ಟೀನ್ ಎಂದು ಕರಿತಾರೆ ಏಳು ಅನ್ನೋದು ಪರ ಪರಮಾಣು ಸಂಖ್ಯೆ ಎನ್ ಅನ್ನೋದು ಧಾತುವಿನ ಸಂಖ್ಯಿತ ಹದಿನಾಲ್ಕು ಅನ್ನೋದು ರಾಸ ಸಂಖ್ಯೆ ಆಗಿರ್ತದೆ ಇನ್ನು ಸಮಸ್ಥಾನಿಗಳು ಅಥವಾ ಐಸೋಟೋಪ್ಸ್ ಎಂದ್ರೆ ಏನು ತಿಳ್ಕೊರೋಣ ನೋಡಿ ಸಮಸ್ಥಾನಿ ಅಂದರೆ ಏನು ಯಾವುದೇ ಒಂದು ಪ್ರ ಪರಮಾಣು ಪ್ರಕೃತಿಯಲ್ಲಿ ದೊರೀಬೇಕಾದರೆ ಬೇರೆ ಬೇರೆ ರೂಪದಲ್ಲಿ ದೊರೀತದೆ ಅಂದರೆ ಅದರದ್ದು ಬೇರೆ ಬೇರೆ ರೂಪದಲ್ಲಿ ದೊರೆಯೋದ್ರಿಂದ ಪರಮಾಣು ಒಂದೇ ಅದರ ರೂಪ ಬೇರೆ ಬೇರೆ ಇರ್ತದೆ ಅದಕ್ಕಾಗಿ ಒಂದು ಪರಮಾಣು ಸಂಖ್ಯೆಯನ್ನು ನಾವು ನೋಡಿದಾಗ ಒಂದೇ ರೀತಿಯ ಪರಮಾಣು ಸಂಖ್ಯೆ ಇರ್ತದೆ ಅದರ ರಾಶಿ ಸಂಖ್ಯೆ ಬೇರೆ ಬೇರೆ ಇರ್ತದೆ ಹೀಗೆ ಪರಮಾಣು ಸಂಖ್ಯೆ ಒಂದೇ ಆಗಿರುವ ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಹೈಡ್ರೋಜನ್ ಸಮಸ್ಥಾನಿಗೆ ಬಂದಾಗ ಹೈಡ್ರೋಜನ್ ಮೂರು ಸಮಸ್ಥಾನಿಗಳು ಪ್ರೋಟಿಯಂ ಜ್ಯುಟೀರಿಯಂ ಮತ್ತು ಟ್ರಿಶಿಯಮ್ ಅಂತ ಬರ್ತದೆ ಪ್ರೋಟಿಯಂ ಜ್ಯುಟೀರಿಯಂ ಟ್ರಿಶಿಯಮ್ ಅದಕ್ಕೆ ಪ್ರೋಟಿಯಂ ಡ್ಯುಟೇರಿಯಂನ ಭಾರ ಜಲ ಅತನೂ ಕರೆಯಲಾಗ್ತದೆ ನೋಡಿರಿ ಎಚ್ ಒನ್ ಒನ್ ಎಚ್ ಒನ್ ಟು ಎಚ್ ಒನ್ ಹತ್ತಿ ಹತ್ರ ಕರಿತಂದ್ರೆ ಒನ್ ಒನ್ ಅಂದರೆ ಏನು ಇಲ್ಲಿ ಪರಮಾಣು ಸಂಖ್ಯೆ ಒಂದದ ಹೈಡ್ರೋಜ ಪ್ರೋಟಿಯಮ್ದು ಮತ್ತು ಡ್ಯುಟೇರಿಯ್ದು ಟ್ರಿಷಿಯಮ್ದು ಅದರಾಸಂಖ್ಯೆ ಅನುಕ್ರಮವಾಗಿ ಒಂದು ಎರಡು ಮೂರು ಅದರ ರಾಸ ಸಂಖ್ಯೆ ಮಾತ್ರ ಬೇರೆ ಅದ ಪರಮಾಣು ಸಂಖ್ಯೆ ಒಂದೇ ರೀತಿ ಆಗಿದೆ ಇದೇ ರೀತಿಯಾಗಿ ನಿಸರ್ಗದಲ್ಲಿ ಲಭ್ಯವಿರುವ ಎಲ್ಲ ಧಾತುಗಳ ಸಮಸ್ಥಾನಗಳು ಇದೇ ರೀತಿಯಾಗಿರಲ್ಲ ಕೆಲವು ಧಾತುಗಳು ಮಾತ್ರ ಸಮಸ್ಥಾನಗಳನ್ನು ಪ್ರದರ್ಶನ ಮಾಡ್ತಾವೆ ಉದಾಹರಣೆಗೆ ಕಾರ್ಬನ್ನ ಸಮಸ್ಥಾನಗಳು ಎರಡು ರೀತಿ ಸಮಸ್ಥಾನ ಬರ್ತಾವೆ ಸಿ ಸಿಕ್ಸ್ ಟ್ಯಾಲು ಸಿ ಸಿಕ್ಸ್ ಫೋರ್ಟೀನ್ ಅಂತ ಬರ್ತದೆ ಕ್ಲೋರಿನ ಸಮಸ್ಥಾನಿಗಳು ಸಿ ಸೆವೆಂಟೀನ್ ತರ್ಟಿ ಫೈ ಸಿ ಸೆವೆಂಟೀನ್ ತರ್ಟಿ ಸೆವೆನ್ ಅಂತ ಬರ್ತದೆ ಇನ್ನು ಯಾವ ಧಾತುವಿಗೆ ಸಮಸ್ಥಾನ ಇರುವುದಿಲ್ಲವೋ ಆ ಧಾತುವಿನ ಪರಮಾಣು ರಾಶಿಯು ಅದರಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ಇವಾಗಲೂ ಸಮವಾಗಿರ್ತದೆ ಇನ್ನು ಕೆಲವು ಯಾವ ಧಾತುವಿಗೆ ಸಮಸ್ಥಾನ ಇರ್ತದೆ ಅದನ್ನು ಲೆಕ್ಕಾಚಾರ ಮಾಡಬೇಕಾಗ್ತದೆ ಅದಕ್ಕೆ ಧಾತುವಿನ ಸಮಸ್ಥಾನ ರೂಪದಲ್ಲಿದ್ದಾಗ ಪ್ರತಿ ಸಮಸ್ಥಾನ ರೂಪದಲ್ಲಿರುವ ಶೇಕಡಾ ಪ್ರಮಾಣ ತಿಳಿಬೇಕಾಗ್ತದೆ ಅದಕ್ಕೆ ಸರಾಸರಿ ರಾಶಿಯನ್ನು ಕಣ್ಣಿಡಿಯಾಗ್ತದೆ ಯಾಕೆ ಕ್ಲೋರಿನ ಸಮಸ್ಥಾನಿಗಳು ಎರಡು ರೀತಿ ಬರೋದ್ರಿಂದ ನಾವು ಇದರ ರಾಶಿ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಹೆಂಗೆ ಕಂಡುಹಿಡ್ತದೆ ಸಿ ಸೆವೆಂಟೀನ್ ತರ್ಟಿ ಫೈವ್ ಒಂದು ಸಂಸ್ಥಾನಿ ಸಿ ಎಲ್ ಸೆವೆಂಟೀನ್ ತರ್ಟಿ ಸೆವೆನ್ ಒಂದು ಸಂಸ್ಥಾನಿ ಎರಡೂ ಒಟ್ಟು ಪ್ರಮಾಣ ರಾಶಿಯನ್ನು ಕೂಡಿಸಿ ಡಿವೈಡ್ ಬೈ ಟು ಮಾಡ್ಲಾಗ್ತದೆ ಯಾಕೆ ಸರಾಸರಿ ರಾಶಿಯನ್ನು ಕಂಡಿಲಾಗ್ತದೆ ಅದಕ್ಕಾಗಿ ಸ ಸಿ ಎಲ್ ತ ಸೆವೆಂಟೀನ್ ತರ್ಟಿ ಫೈವ್ ಏನದಲ್ಲ ಇದು ಎಪ್ಪತ್ತೈದು ಪರ್ಸೆಂಟ್ ಇರ್ತದೆ ಆಮೇಲೆ ಸಿ ಎಲ್ ಸೆವೆಂಟೀನ್ ತರ್ಟಿ ಸೆವೆನ್ನು ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಅದಕ್ಕಾಗಿ ಮೂವತ್ತೈದು ಇಂಟು ಎಪ್ಪತ್ತೈದು ನೂರಾಂಶ್ ಪ್ಲಸ್ ಮೂವತ್ತೇಳು ಇಂಟು ಇಪ್ಪತ್ತೈದು ನೂರಾಂಶ ಇರ್ತದೆ ಅದನ್ನು ಬಿಡಿಸಿದಾಗ ಎಷ್ಟು ಬರ್ತದಂದ್ರೆ ಮೂವತ್ತೈದು ಪಾಯಿಂಟ್ ಐದು ಯೂನಿಟ್ ಅದಕ್ಕೆ ಕ್ಲೋರಿನ ಪರಮಾಣು ರಾಶಿಯನ್ನು ಈ ರೀತಿ ಸರಾಸರಿ ಪರಮಾಣು ರಾಶಿಯ ಕಣ್ಣಿಡೋದು ನಿರ್ಧಾರ ಮಾಡಲಾಗ್ತದೆ ಅದಕ್ಕೆ ಮೂವತ್ತೈದು ಪಾಯಿಂಟ್ ಐದು ಯೂನಿಟ್ ಆಗಿರ್ತದೆ ಅರ್ಥ ಯಾವುದೇ ಒಂದು ಕ್ಲೋರಿನ್ ಪರಮಾಣು ಅವಶ್ಯಕ ರಾಶಿಯು ಮೂವತ್ತೈದು ಪಾಯಿಂಟ್ ಐದು ಯೂನಿಟ್ ಎಂದಲ್ಲ ಅದಕ್ಕೂ ನಿರ್ದಿಷ್ಟವಾಗಿ ಪ್ರಮಾಣ ಕ್ಲೋರಿನ್ ತೆಗಿಬೇಕಾದ್ರೆ ಎರಡು ಸ್ತಮ ಸ್ಥಾನಗಳು ಇರ್ತಾವೆ ಅದಕ್ಕೆ ಇದನ್ನು ಸರಾಸರಿ ಅಂತ ಕರೆಯಲಾಗ್ತದೆ ಮೂವತ್ತೈದು ಪಾಯಿಂಟ್ ಐದು ಆಗಿರ್ತದೆ ಇನ್ನು ಸಮಸ್ಥಾನಿಗಳ ಲಕ್ಷಣಗಳನ್ನು ನೋಡೋಣ ಸಮಸ್ತಾನಿಗಳ ಸಮಸ್ಥಾನಿಗಳ ಮೊದಲನೇ ಲಕ್ಷಣ ಒಂದೇ ಪರಮಾಣುನ ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಬೇರೆ ಬೇರೆ ರಾಶಿನ ಸಂಖ್ಯೆನ ಈ ಸಮಸ್ತಾನಿ ಹೊಂದಿರ್ತದೆ ಅಂದರೆ ಪರಮಾಣು ಸಂಖ್ಯೆ ಒಂದೇ ಇರ್ತದೆ ರಾಶಿ ಸಂಖ್ಯೆ ಬೇರೆ ಬೇರೆಯನ್ನು ಹೊಂದಿರ್ತದೆ ಇನ್ನು ಎರಡನೇ ಗುಣಲಕ್ಷಣ ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಯು ಒಂದು ಶುದ್ಧ ರೂಪ ವಸ್ತುವಾಗಿರ್ತದೆ ಇನ್ನು ಮೂರನೇ ಗುಣಲಕ್ಷಣ ಸಮಸ್ತ ರಾಸಾಯನಿಕ ಗುಣ ಒಂದೇ ಆಗಿದ್ದು ಭೌತಿಕ ಗುಣ ಬೇರೆ ಬೇರೆ ಆಗಿರ್ತದೆ ಅಂದರೆ ಕೆಮಿಕಲ್ ಕ್ಯಾರೆಕ್ಟರ್ಸ್ಟಿಕ್ಸು ಡಿಫ್ರೆಂಟ್ ಇರ್ತದೆ ಫಿಜಿಕ ಕೆಮಿಕಲ್ ಕ್ಯಾರೆಕ್ಟರ್ಸು ಸೇಮ್ ಇರ್ತದೆ ಅದರ ಫಿಸಿಕಲ್ ಕ್ಯಾರೆಕ್ಟರ್ಸು ಡಿಫ್ರೆಂಟ್ ಇರ್ತದೆ ಇನ್ನು ಇಂಥ ಸಮಸ್ತ ಐಸೋಟೋಪ್ಸ್ಗಳ ಉಪಯೋಗಗಳನ್ನ ನೋಡೋಣ ಕೆಲವು ಸಮಸ್ಥಾನ್ಯಗಳು ಹೊಂದಿರತಕ್ಕಂಥ ವಿಶೇಷ ಆಧಾರ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಮಸ್ಥಾನಿಗಳನ್ನ ಬಳಕೆ ಮಾಡ್ತಾರೆ ಮೊದಲನೇದು ನಿಮ್ಗೆ ಗೊತ್ತಿರ್ಬೋದು ಯುರೇನಿಯಂ ಎಂಬ ಸಮಸ್ಥಾನಿಯನ್ನು ನಾವು ಎದಕ್ಕೆ ಬಳಕೆ ಮಾಡ್ತೇವೆ ಅಂದ್ರೆ ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಇದನ್ನು ಪ್ರಮುಖವಾಗಿ ಇಂಧನವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಎರಡನೇದು ಕೊಬಾಲ್ಟಸ್ ಎಂಬ ಸಮಸ್ಥಾನಿಯನ್ನು ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ಲಾಗ್ತದೆ ಇನ್ನು ಐಡೀನ್ ಸಮಸ್ಥಾನಿಯನ್ನು ಗೈಟರ್ ರೋಗದ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತದೆ ಅಕ್ಕ ನಿಮ್ಗೆ ಗೊತ್ತಿರ್ಬೋದು ಐಡಿನ ಕೊರತೆಯಿಂದ ಬರುವ ಭಾಗ ಕಾಲೆ ಕುತ್ತಿಗೆ ಭಾಗದಲ್ಲಿ ಸರಳ ಗಂಡ ಕಾಯಿಲೆ ಅಂತ ಬರ್ತದೆ ಗೈಟರ್ ಕಾಯಿಲೆ ಅದನ್ನು ಚಿಕಿತ್ಸೆ ಪ ಮಾಡಬೇಕಾದ್ರೆ ಆ ಐಡಿನ್ ಎಂಬ ಸಮಸ್ಥಾನಿಯನ್ನು ಬಳಕೆ ಮಾಡಲಾಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಐಸೋಬಾರ್ಗಳು ನೋಡಿ ಐಸೋಬಾರ್ ಅಂತ ಎದಕ್ಕೆ ಕರೆಯಲಾಗ್ತದೆ ಬೇರೆ ಬೇರೆ ಪರಮಾಣು ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಒಂದೇ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಬೇರೆ ಬೇರೆ ಧಾತುವಿನ ಪರಮಾಣುಗಳಿಗೆ ಐಸೋಬಾರುಗಳ ಕೈ ಇದ್ರೆ ಅಂದರೆ ಅಪೋಸಿಟ್ ಐಸೋ ಬಾರು ಯಾಕಂದರೆ ಐಸೋಸ್ ಟೋಪ್ದಲ್ಲಿ ಐಸೋ ಅಂದರೆ ಐಸೋಬಾರ್ ಮತ್ತು ಐಸೋಟೋಪ್ ಸುತ್ತ ಏನು ಬರ್ತದಲ್ಲ ಐಸೋಟೋಪ್ದಲ್ಲಿ ಪರಮಾಣು ಸಂಖ್ಯೆ ಒಂದೇ ಇರ್ತದೆ ಅದರ ರಾಜ ಸಂಖ್ಯೆ ಬೇರೆ ಬೇರೆ ಇರ್ತದ ಆದರೆ ಇಲ್ಲಿ ಪರಮಾಣು ಸಂಖ್ಯೆನೇ ಬೇರೆ ಬೇರೆ ಇರ್ತದೆ ಅದರ ರಾಶಿ ಸಂಖ್ಯೆ ಒಂದೇ ಇರ್ತದೆ ಅಂಥ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಬಾರ್ಗಳು ಅಂತ ಕರೆಯಲಾಗ್ತದೆ ಉದಾಹರಣೆ ನೋಡಿದಾಗ ಎರಡು ಧಾತುಗಳನ್ನು ಗಣ್ಯಾಗಿನ ತೆಗೆದುಕೊಂಡಾಗ ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಪ್ಪತ್ತದ ಅರ್ಗಾನ ಪರಮಾಣು ಸಂಖ್ಯೆ ಹದಿನೆಂಟದ ಅಂದರೆ ಪರಮಾಣು ಸಂಖ್ಯೆ ಏನದ ಒಂದು ಇಪ್ಪತ್ತದ ಒಂದು ಹದಿನೆಂಟದ ಆದರೆ ಪರಮಾಣು ಎಲೆಕ್ಟ್ರಾನ್ ಸಂಖ್ಯೆ ಬೇರೆ ಬೇರೆ ಆಗಿದೆ ಆದರೆ ಈ ಧಾತುವಿನ ರಾಶಿಗಳ ಸಂಖ್ಯೆ ಹದಿನಲ್ವತ್ತದ ಅಂದರೆ ಪರಮಾಣು ಸಂಖ್ಯೆಗಳು ಬೇರೆ ಬೇರೆ ಅದಾವ ಅದರ ರಾಶಿ ಸಂಖ್ಯೆ ನಲ್ವತ್ತದ ಅಂದರೆ ಇದರ ಮೂಲಕ ಹೇಳ್ಬೋದು ಈ ಜೋಡಿ ಧಾತುಗಳ ಅಣ್ಣ ನ್ಯೂಕ್ಲಿಯನ್ನ ಸಂಖ್ಯೆ ಒಂದೇ ಆರತೆಯಾಗಿರೋದ್ರಿಂದ ಇವುಗಳನ್ನು ಐಸೋಬಾರ್ಗಳು ಅಂತ ಕರೆಯಲಾಗ್ತದೆ ಇಷ್ಟು ಈ ಪರಮಾಣು ರಚನೆಗೆ ಬರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡಿದ್ದೇನೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರಿಗೆ ನಾನು ಚಲನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ಒಂಬತ್ತನೇ ತರಗತಿ ಎಂಬುದು ವಿದ್ಯಾರ್ಥಿಗೆ ಮತ್ತೊಮ್ಮೆ ಧನ್ಯವಾದ ಸೂಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್